ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕಾಂಚನಿಗೆ ಸ್ವಾಗತ. ಇವತ್ತಿನ ಈ ಒಂದು ದಿನದಲ್ಲಿ ದ್ವಿತೀಯ PUC ಅಕೌಂಟೆನ್ಸಿ 6 ಅಂಕದ ಒಂದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಾ ಇದ್ದೇನೆ. ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಿನದ ಪ್ರಮುಖ ಶೈಕ್ಷಣಿಕ ಮಾಹಿತಿಯನ್ನು ತಿಳಿದುಕೊಳ್ಳಲು PUಗಳಿಗೆ ಸಂಬಂಧಿಸಿದ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ಈಗ ನಾನು ಪ್ರೊಡಕ್ಟ್ ಮೆಥಡ್ 6 ಅಂಕದ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿದ್ದೇನೆ. ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮತ್ತು ಈ ಒಂದು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಈ ಒಂದು ಆ ತಕ್ಷಣ ಹೋಗಿ ನೋಡಿ. ಇಲ್ಲಿ ನೋಡಿ ಪ್ರಶ್ನೆ 20. ಕೃಷ್ಣ ಆ್ಯಂಡ್ ರಮೇಶ್ ವರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಕೃಷ್ಣ ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ ಎಷ್ಟು? 3,000 ಆ್ಯಟ್ ದ ರೆಗ್ಯುಲರ್ಲಿ ಎವ್ರಿ ಮಂತ್. ಕೃಷ್ಣ ರೆಗ್ಯುಲರ್ಲಿ ಆ್ಯಟ್ ದ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಎಷ್ಟು ತೊಗೊಂಡಿದ್ದಾರೆ ಅಂದರೆ 3,000. ಅದೇ ರೀತಿ ರಮೇಶ್ 2,000. ಮತ್ತು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ 9% ಪರ್ ಎನ್ ಎಮ್ ಫಾರ್ ದ ಇಯರ್ ಎಂಡಿಂಗ್ 31st March 2017 ಅಂಡರ್ ಎವರೇಜ್ ಪ್ರೀಡ್ ಮೆಥಡ್ ಅಥವಾ ಶಾರ್ಟ್ಕಟ್ ಪ್ರೀಡ್ ಮೆಥಡ್ ಅಂತ. ಶಾರ್ಟ್ಕಟ್ ಮೆಥಡ್ ಇಲ್ಲಿ ನೋಡಿ, ಇಲ್ಲಿ 3,000 ಮತ್ತು 2,000 ಮತ್ತು 9% ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, 3,000 ಯಾರು ತೊಗೊಂಡಿದ್ದಾರೆ? ಕೃಷ್ಣ. 2,000 ಯಾರು ತೊಗೊಂಡಿದ್ದಾರೆ? ರಮೇಶ್. ರಮೇಶ್ ಆ್ಯಟ್ ದ ಎಂಡ್ ಆಫ್ ಎವ್ರಿ ಮಂತ್ ತೊಗೊಂಡಿದ್ದಾರೆ. ಅದೇ ರೀತಿ ಕೃಷ್ಣ ಅವರು ಆ್ಯಟ್ ದ ರೆಗ್ಯುಲರ್ಲಿ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ತೊಗೊಂಡಿದ್ದಾರೆ. ಇಲ್ಲಿ ನೋಡಿ, 3 ಸೂತ್ರ ಬರುತ್ತೆ. ಯಾವ ರೀತಿ ಅಂದರೆ, 3 ಸೂತ್ರ ಹೇಗಂದರೆ, ನಿಮಗೆ ಮಿಡಲ್ ಆಫ್ ಎವ್ರಿ ಮಂತ್ ಕೇಳಿದರೆ 3 ಸೂತ್ರ ಬರುತ್ತೆ, ನಿಮಗೆ ಎಂಡ್ ಆಫ್ ಎವ್ರಿ ಮಂತ್ ಕೇಳಿದರೆ ಮತ್ತು ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಕೇಳಿದರೆ 2 ಸೂತ್ರ ಬರುತ್ತೆ. ಸಪೋಸ್ ನಿಮಗೆ 3 ಕೇಳಿದರೆ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಮತ್ತು ಮಿಡಲ್ ಆಫ್ ಎವ್ರಿ ಮಂತ್ ಮತ್ತು ಎಂಡ್ ಆಫ್ ಎವ್ರಿ ಮಂತ್ ಕೇಳಿದರೆ ನಿಮಗೆ 3 ಸೂತ್ರ ಬರುತ್ತೆ. ಇಲ್ಲಿ ಈಗ 2 ಕೇಳಿದ್ದಾರೆ, ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಮತ್ತು ಎಂಡ್ ಆಫ್ ಎವ್ರಿ ಮಂತ್ ಕೇಳಿದರೆ ಇಲ್ಲಿ 2 ಸೂತ್ರ ಬರುತ್ತೆ. ಬಿಗಿನಿಂಗ್ನಲ್ಲಿ ನೋಡಿ 13/2 ಮಾಡಬೇಕಾಗುತ್ತೆ, 13/2 ಮತ್ತು ಎಂಡ್ ಆಫ್ ದ ಎವ್ರಿ ಮಂತ್ನಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ 11/2 ಮಾಡಬೇಕಾಗುತ್ತೆ. ಇಷ್ಟೇ, ಮತ್ತೇನಿಲ್ಲ ಇದರಲ್ಲಿ ಚೇಂಜಸ್. ಒಂದು ವೇಳೆ ನಿಮಗೆ ಮಿಡಲ್ ಕೇಳಿದರೆ ಮಿಡಲ್ನಲ್ಲಿ ಏನು ಬರುತ್ತೆ ಅಂದರೆ 12/2 ಬರುತ್ತೆ. ಇಷ್ಟೇ, ಮತ್ತೇನಿಲ್ಲ ಇದರಲ್ಲಿ. ಹೇಳುತ್ತೇನೆ ನಿಮಗೆ ನೋಡಿ, 3,000 ಮತ್ತು 2,000 ಮತ್ತು 9% ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಆನ್ಸರ್ ಮಾಡ್ತೇನೆ. ಆನ್ಸರ್ ಮಾಡುವಾಗ ಮೊದಲಿಗೆ ಯಾರು 3,000 ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ? ಯಾರು? ಕೃಷ್ಣ. ಆನ್ಸರ್ ಮಾಡುವಾಗ ಇಲ್ಲಿ ನೋಡಿ, ಕೃಷ್ಣ ಇಂಟ್ರೆಸ್ಟ್ ಆ್ಯಟ್ ದ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಬರೀಬೇಕಾಗುತ್ತೆ. ನೋಡಿ, ಕೃಷ್ಣ ಅವರು 3,000 ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ ಅಮೌಂಟು ಆ್ಯಟ್ ದ ಬಿಗಿನಿಂಗ್ ಆಫ್ ಎವ್ರಿ ಮಂತ್. ಒಂದು ವರ್ಷದಲ್ಲಿ ಎಷ್ಟು ಮಂತ್ ಇರುತ್ತೆ? 12. ಇಲ್ಲಿ ನೋಡಿ, ಇಜ್ಕಲ್ ಟು ಬ್ರಾಕೆಟ್ನಲ್ಲಿ 3,000 ಇಂಟು 12 ಇಂಟು 9% ನಾನು ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದೆ. ಪ್ರಶ್ನೆ ಇಲ್ಲಿದೆ, 9% ಡಿವೈಡ್ ಬೈ 100 ಮಾಡಬೇಕಾಗುತ್ತೆ ಇಂಟು 13/2 ಇಂಟು 1/12. ಈ ಒಂದು ಸೂತ್ರವಾಗಿರುತ್ತೆ. 3,000 ಇಂಟು 12 ಮಾಡಿದರೆ ಎಷ್ಟು ಬರುತ್ತೆ? 36,000 ಬರುತ್ತೆ. 36,000 ಮೇಲೆ 9% ತೆಗಿರಿ, ಇಂಟು 13/2 ಇಂಟು 1/12 ಮಾಡಬೇಕಾಗುತ್ತೆ. 1,755 ಆನ್ಸರ್ ಬರುತ್ತೆ ಕೃಷ್ಣ. ಅದೇ ರೀತಿ ರಮೇಶ್ ಇಂಟ್ರೆಸ್ಟ್ ಆ್ಯಟ್ ದ ಎಂಡ್ ಆಫ್ ಎವ್ರಿ ಮಂತ್ ಅಂದಿದ್ದಾರೆ, ಸೂತ್ರ ಬೇರೆ ಬರುತ್ತೆ. ಇಲ್ಲಿ 2,000 ಇಂಟು 12 ಇಂಟು 9% ತೆಗಿಬೇಕಾಗುತ್ತೆ. ಇಲ್ಲಿ ನೋಡಿ, 11/2 ಇಂಟು 1/12. 2,000 ಇಂಟು 12 ಮಾಡಿದರೆ ಎಷ್ಟು ಬರುತ್ತೆ? 24,000. 24,000 ಮೇಲೆ 9% ತೆಗಿರಿ, 11/2 ಇಂಟು 1/12 ಮಾಡಿದರೆ 990 ಆನ್ಸರ್ ಬರುತ್ತೆ. ನಾನು ನಿಮಗೆ ಹೇಳಿದ್ದೆ ಆ್ಯಟ್ ದ ಎಂಡ್ ಆಫ್ ಎವ್ರಿ ಮಂತ್ ಮತ್ತು ಆ್ಯಟ್ ದ ರೆಗ್ಯುಲರ್ಲಿ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಸೂತ್ರಗಳು ಬೇರೆ ಬರುತ್ತೆ, ಅಂದರೆ ಚೇಂಜಸ್ ಬರುತ್ತೆ. ಇಲ್ಲಿ ಎಂಡ್ ಆಫ್ ಎವ್ರಿ ಮಂತ್ನಲ್ಲಿ 11/2 ಬರುತ್ತೆ, ಅದೇ ರೀತಿ ಬಿಗಿನಿಂಗ್ ಆ್ಯಟ್ ದ ಎವ್ರಿ ಮಂತ್ನಲ್ಲಿ 13/2 ಬರುತ್ತೆ, ಅದೇ ರೀತಿ ಮಿಡಲ್ ಕೊಟ್ಟಿದ್ದರೆ ನಿಮಗೆ 12/2 ಬರುತ್ತೆ. ಕೆಲವೊಂದು ಚೇಂಜಸ್ ಆಗುತ್ತೆ. ಇಲ್ಲೇ ಮತ್ತೇನಿಲ್ಲ, ಸುಲಭವಾಗಿ ನೀವು 6 ಅಂಕವನ್ನು ತೆಗೆದುಕೊಳ್ಳಬಹುದು. ಈ ರೀತಿ ಈ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ನೋಡಿ, ಬ್ರಾಕೆಟ್ನಲ್ಲಿ 2,000 ಮತ್ತು 3,000 ಇಂಟು 12 ಇಂಟು 12 ಅಂತ ನೀವು ಕಂಪಲ್ಸರಿ ಬರಬೇಕಾಗುತ್ತೆ ಬ್ರಾಕೆಟ್ನಲ್ಲಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.